ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಈ ಕೋಮುವಾಜಿ ಬಿಜೆಪಿಯ ಅಜೆಂಡಾಗಳನ್ನು ಎದುರಿಸಲಿಕ್ಕೆ ಇವತ್ತು ಅವರಂತ ಶಕ್ತಿ ಇಲ್ಲ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇಲ್ಲಿರುವಂತಹ ಜನರ ಸಾಮಾನ್ಯ ಜನರ ಮುಸಲ್ಮಾನರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ನೈಜ ಸಮಸ್ಯೆಗೆ ಪರಿಹಾರವನ್ನ ನೀಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಅವರ ಸಮಸ್ಯೆಯ ಜೊತೆಗೆ ನಿಂತುಕೊಂಡು ಅವರಿಗೆ ಸಾಂತ್ವನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಆಗಿರುತ್ತದೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ಚುನಾವಣೆಗೆ ಕಣಕ್ಕೆ ಇಳಿತಾ ಇರುವಂತದ್ದು ಬಹಳಷ್ಟು ಚರ್ಚೆಗಳು ನಡೆಯತಾ ಇದೆ ಕ್ಯಾಂಡಿಡೇಟ್ ಏನಾದರೂ ನೀವು ಅನೌನ್ಸ್ ಮಾಡಿದ್ರಿ ಆದರೆ ವಾಪಸ್ ತೆಗೆಯುವುದು ಯಾವಾಗ ಕೆಲವು ಪ್ರಶ್ನೆಗಳು ಈಗಾಗಲೇ ಹೇಳ್ತಾ ಇದೆ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದೆ ಕಳೆದ ಬಾರಿ ಏನು ನಮ್ಮ ಕ್ಯಾಂಡಿಡೇಟ್ ಗಳನ್ನು ವಾಪಸ್ ಪಡೆದಿರುವಂತ ಪ್ರಕ್ರಿಯೆ ಏನಿದೆ ಅದನ್ನ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಅದು ಯಾವುದೇ ಒಬ್ಬ ಅಭ್ಯರ್ಥಿಯ ಸ್ವಂತವಾದಂತ ತೀರ್ಮಾನ ಅಲ್ಲ ಆ ತೀರ್ಮಾನವನ್ನ ಮಾಡಿರುವಂತದ್ದು ಪಕ್ಷ ಆ ಪಕ್ಷ ತೀರ್ಮಾನವನ್ನ ಕೈಗೊಳ್ಳಲಿಕ್ಕೆ ಇರುವಂತ ಬಲವಾದಂತ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರುವಂತ ಒಂದು ಪರಿಸ್ಥಿತಿಯಲ್ಲಿ ಕೋಮುವಾದಿ ಶಕ್ತಿಗಳಿಗೆ ಅದು ಬೆಂಬಲ ಆಗುವುದು ಬೇಡ ಅನ್ನುವಂತ ಸಾರ್ವತ್ರಿಕವಾದಂತ ನಮ್ಮ ಬೆಂಬಲಿಗರು ಅಭಿಮಾನಿಗಳು ನಮ್ಮ ಹಿತೈಷಿಗಳು ಆ ಒಂದು ರಿಕ್ವೆಸ್ಟ್ ಅನ್ನು ಮಾಡಿದಂತ ಒಂದು ಕಾರಣಕ್ಕಾಗಿ ಅವರು ನಮ್ಮನ್ನ ಕೋರಿದಂತ ಕಾರಣಕ್ಕಾಗಿ ನಾವು ವಾಪಸ್ ಪಡೆಯುವಂತ ಒಂದು ಕೆಲಸವನ್ನು ಮಾಡಿದ್ವಿ ಆದರೆ ಯಾವ ಜಾತ್ಯತೀತ ಪಕ್ಷಗಳನ್ನು ನಂಬಿಕೊಂಡು ಇವರು ನಮ್ಮ ಪರಿಸ್ಥಿತಿಗೆ ಬೇಕಾಗಿ ನಮ್ಮ ಸಮಸ್ಯೆಗಳಿಗೆ ಬೇಕಾಗಿ ಸ್ಪಂದಿಸಬಹುದು ಅಂತ ಹೇಳಿಕೊಂಡು ನಮ್ಮ ಅಭ್ಯರ್ಥಿಗಳನ್ನ ಯಾರು ಈ ಕಣಕ್ಕಿಳಿದಂತ ಅಭ್ಯರ್ಥಿಗಳನ್ನ ಅಲ್ಲಿವರೆಗೆ ಹೋದವರನ್ನ ಕೂಡ ನಾವು ವಾಪಸ್ ಪಡೆಯುವಂತ ತೀರ್ಮಾನ ಮಾಡಿರುವಂತದ್ದು ಆ ನಂತರ ಈ ಕೋಮುವಾದಿಗಳ ನಡೆಯನ್ನ ನಾವು ನೋಡಿ ನಾವು ಏನು ನಮ್ಮ ರಿಟೈಲ್ ಆಗಿ ನಾವು ಒಂದೊಂದು ಮತವನ್ನ ನಮ್ಮ ಹೃದಯದಿಂದ ಈ ದೇಶದ ಜನರಿಗೆ ಈ ರಾಜ್ಯದ ಜನರಿಗೆ ಒಂದು ಶಾಂತಿಯುತವಾದಂತ ಜೀವನ ಸಿಗಬೇಕು ಜಾತ್ಯತೀತ ಶಕ್ತಿಗಳು ಇಲ್ಲಿ ಗೆಲ್ಲಬೇಕು ಅನ್ನುವಂತ ಒಂದು ಇಚ್ಛೆಯೊಂದಿಗೆ ಏನು ನಾವು ಮತದಾನವನ್ನ ಮಾಡಿದ್ದೇವೆ ಆ ಒಂದು ಮತವನ್ನ ರಿಟೈಲ್ ಆಗಿ ಪಡೆಕೊಂಡವರು ಹೋಲ್ಸೇಲ್ ಆಗಿ ಬಿಜೆಪಿಗೆ ಸೇವಾ 14 ಕಾಂಗ್ರೆಸ್ನ ಎಂಎಲ್ಎಗಳು 3 ಜೆಡಿಎಸ್ನ ಎಂಎಲ್ಎಗಳು ಲಿಟರಲಿ ಆಗಿ ಬಿಜೆಪಿಗೆ ಮಾರಿಕೊಂಡ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಇವತ್ತು ನಮ್ಮ ಮುಂದೆ ಬಂದು ಮತ್ತದೇ ನಾಟಕ ಆಡ್ತಾ ಇದ್ದಾರೆ ಬಿಜೆಪಿ ಬರ್ತದೆ ಓಟ್ ಡಿವೈಡ್ ಆಗ್ತದೆ ಇಲ್ಲಿ ನಮಗೆ ಓಟ್ ಹಾಕಬೇಕು ಅಂತ ಹೇಳ್ಕೊಂಡು ಆದ್ರಿಂದ ಒಂದು ಮಾತನ್ನ ರಾಜ್ಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯುತ ಸ್ಥಾನದಿಂದ ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದೆ ಖಂಡಿತವಾಗಿಯೂ ಕೂಡ ಈ ಬಾರಿ ನಮ್ಮ ಸ್ಪರ್ಧೆಯಿಂದ ಹಿಂದೆ ಜಾರುವಂತ ಪ್ರಶ್ನೆಯೇ ಇಲ್ಲ ನಾವು ಮುಂದುವರಿಯಲಿಕ್ಕಿದ್ದೇವೆ ನಮ್ಮ ರಾಜಕೀಯ ಏನು ನಮ್ಮ ಶಕ್ತಿ ಏನು ಇಲ್ಲಿರುವಂತಹ ಜಾತ್ಯತೀತ ಮತಗಳ ಶಕ್ತಿ ಏನು ನೈಜ ಜಾತ್ಯತೀತತೆ ಏನು ಅನ್ನುವುದನ್ನ ಈ ರಾಜ್ಯದ ಈ ದೇಶದ ಜನರಿಗೆ ನಾವು ಪರಿಚಯಿಸಲಿಕ್ಕಿದ್ದೇವೆ ಆ ಮುಖಾಂತರ ನಮ್ಮ ಅಭ್ಯರ್ಥಿಗಳು ಇನ್ಶಾ ಅಲ್ಲಾ ವಿಧಾನಸಭೆಯಲ್ಲಿ ಗರ್ಜಿಸಲಿಕ್ಕಿದ್ದಾರೆ ಇನ್ನೊಂದು ನಮ್ಮ ಮೇಲೆ ಹೇಳ್ತಾ ಇರುವಂತ ಅಪವಾದ ಬಿ ಟೀಮು ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಹೇಳುವಂಥದ್ದು ಇವರು ಬಿಜೆಪಿಯ ಬಿ ಟೀಮು ಅಂತೇಳಿ ಇನ್ನೊಂದು ಕಡೆ ಬಿಜೆಪಿ ಹೇಳ್ತಾ ಇರುವಂಥದ್ದು ಇವರು ಕಾಂಗ್ರೆಸ್ನ ಬಿ ಟೀಮ್ ಅಂತೇಳಿ ಆದ್ರೆ ಒಂದು ಮಾತ್ರ ಸ್ಪಷ್ಟ ನಾವು ಯಾರ ಬಿ ಟೀಮ್ ಅಲ್ಲ ನಾವು ಜನರ ಎ ಟೀಮ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಜನರ ಸಂಕಷ್ಟದ ಸಂದರ್ಭದಲ್ಲಿ ಕೊರೋನಾ ಆದಂತಹ ಬಹಳ ಸಂಕಷ್ಟ ಇರುವಂತಹ ಸಂದರ್ಭದಲ್ಲಿ ಅದೇ ರೀತಿ ಪ್ರವಾಹ ಇರ್ಬೋದು ಜನರ ಸಂಕಷ್ಟಗಳಿರ್ಬೋದು ಎನ್ಆರ್ಸಿ ಸಿಎ ಅಂತ ವಿಚಾರಗಳಿರ್ಬೋದು ಕೋಮು ವಿದ್ವೇಷಗಳನ್ನು ಸೃಷ್ಟಿ ಮಾಡಿದಂತ ವಿಚಾರಗಳಿರ್ಬೋದು ಹಿಜಾಬು ಹಲಾಲ್ ಅಂತ ವಿಚಾರಗಳಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಇಲ್ಲಿರುವಂತ ಜನರೊಂದಿಗೆ ನಿಂತು ಹೋರಾಟ ಮಾಡಿರುವಂಥದ್ದು ಈ ಜನರ ಎ ಟೀಮ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದನ್ನ ಹೆಮ್ಮೆಯೊಂದಿಗೆ ಹೇಳಲಿಕ್ಕೆ ಬಯಸ್ತಾ ಇದೆ ಅದೇ ರೀತಿ ಇವರು ಹೇಳುವಂಥದ್ದು ನೀವು ನಿಂತರೆ ಮತ್ತೆ ಡಿವೈಡ್ ಆಗ್ತದೆ ನೀವು ನಿಲ್ಬೇಡಿ ಬಿಜೆಪಿಯನ್ನ ತಡೀಬೇಕು ಬಿಜೆಪಿಯನ್ನ ತಡೀಲಿಕ್ಕೆ ನೀವು ನಿಂತರೆ ಮತ್ತೆ ಓಟು ಡಿವೈಡ್ ಆಗ್ತದೆ ಹೇಗೂ ಬಿಜೆಪಿ ಏನು ಅದರ ಅಜೆಂಡಾ ಏನು ಅನ್ನುವಂಥದ್ದು ನಮಗೆ ಸ್ಪಷ್ಟ ಇದೆ ಕಾಂಗ್ರೆಸ್ ನಮಗೆ ಮನಸ್ಸಿಲ್ಲದಿದ್ರೂ ಕೂಡ ಅದಾದರೂ ಸ್ವಲ್ಪ ಆಗ್ಬೋದು ಅಂತ ಹೇಳುವಂತ ಒಂದು ಸಾಫ್ಟ್ ಕಾರ್ನರ್ ನಮಗಿದೆ ಆತ್ಮೀಯ ಮತದಾರ ಬಂಧುಗಳೇ ಆತ್ಮೀಯ ಸಹೋದರರೇ ಒಮ್ಮೆ ಆಲೋಚನೆ ಮಾಡಿ ಯಾರು ಇವತ್ತು ಬಿಜೆಪಿಯನ್ನು ಅಧಿಕಾರದಲ್ಲಿ ಕೂರಿಸಿರುವಂಥದ್ದು
ಕರ್ನಾಟಕದಲ್ಲಿ ಇವತ್ತು ಈ ರೀತಿಯಾದಂತ ಸಂದರ್ಭಗಳನ್ನ ಈ ರೀತಿಯಾದಂತ ಪರಿಸ್ಥಿತಿಯನ್ನ ತಂದೊಡ್ಡಿದವರು ಯಾರು ಅನ್ನೋದನ್ನ ಒಂದು ಒಮ್ಮೆ ಎದೆಗೆ ಕೈ ಇಟ್ಟು ನೀವು ಆತ್ಮಾವಲೋಕನ ಮಾಡಿ ನಿಮಗೆ ಗೊತ್ತಾಗುತ್ತದೆ ಯಾರು ನಿಜವಾದಂತ ಜಾತ್ಯಾತೀತರು ಯಾರು ಅಂತ ಹೇಳಿ ಇವರು ಬರೆ ಜಾತ್ಯಾತೀತರು ಯಾವಾಗ ಆಗೋದು ಅಂತ ಹೇಳಿದ್ರೆ ಎಲೆಕ್ಷನ್ ಬರುವಾಗ ಮಾತ್ರ ಎಲೆಕ್ಷನ್ ಬರುವಾಗ ಮಾತ್ರ ಇವರು ನಮ್ಮ ಮುಂದೆ ಬಂದುಕೊಂಡು ಓಟು ಡಿವೈಡ್ ಆಗ್ತದೆ ನಮಗೆ ಓಟು ಕೊಡಿ ಅಂತ ಹೇಳಿ ಬರುವವರು ನಿಜವಾದಂತ ಜನರ ಸಮಸ್ಯೆಗಳ ಸಮಯದಲ್ಲಿ ಇವರು ಎಲ್ಲಿರ್ತಾರೆ ಅಂತ ಹೇಳುವಂತ ಪ್ರಶ್ನೆಯನ್ನು ನಾವು ಕೇಳಬೇಕು ಇಲ್ಲಿ ನಿಜವಾಗಿ ಮುಸಲ್ಮಾನರಿಗೆ ದಲಿತರಿಗೆ ಅಲ್ಪಸಂಖ್ಯಾತರ ಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಇಲ್ಲಿ ಕೋಮು ವಿದ್ವೇಷಗಳು ನಡೆಯುವಂತ ಸಂದರ್ಭದಲ್ಲಿ ಇವರ ಶಬ್ದ ಎಲ್ಲಿ ಹೋಗಿತ್ತು ಇವರ ಈ ಇವರ ಬಿಜೆಪಿಯನ್ನು ಎದುರಿಸುವಂತ ಇವರ ತಾಕತ್ತು ಎಲ್ಲಿ ಹೋಗಿತ್ತು ಬಿಜೆಪಿ ಬರ್ತದೆ ಅಂತ ಹೇಳುವಂತ ಆ ಒಂದು ಕಾಳಜಿ ಇವರಿಗೆ ಇದ್ದಿದ್ರೆ ಇವರು ಖಂಡಿತವಾಗಿಯೂ ಕೂಡ ಆ ಸಂದರ್ಭದಲ್ಲಿ ಇವರು ಮುಂದೆ ಬರ್ತಾ ಇದ್ರು ಇವರು ಫರ್ಮಾನ್ ಹೊಡಿಸ್ತಾ ಇರಲಿಲ್ಲ ಹಿಜಾಬ್ ವಿಚಾರವಾಗಿ ನೀವು ಮಾತಾಡಬಾರದು ಅನ್ನುವಂತ ಫರ್ಮಾನನ್ನ ಇವರು ಹೊರಡಿಸ್ತಾ ಇರಲಿಲ್ಲ ಹಲಾಲ್ ವಿಚಾರವಾಗಿ ಮುಸಲ್ಮಾನರ ಇಶ್ಯೂಗಳನ್ನ ತೆಗೆದು ನೀವು ವಿಧಾನಸೌಧದ ಒಳಗಾಗಿರ್ಬೋದು ಹೊರಗಾಗಿರ್ಬೋದು ನೀವು ಮಾತಾಡಬಾರದು ಅಂತೇಳಿ ಈ ದೇಶ ಈ ರಾಜ್ಯದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಫರ್ಮಾನ್ ಹೊಡಿಸ್ತಾರೆ ಅಂತೇಳಿ ಆದ್ರೆ ಮತ್ತೆ ಇವರು ನಮ್ಮ ಯಾವ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಸಾಧ್ಯ ಇದೆ ಇವರ ಹಿಂದೆ ಹೋಗುವಂತ ಯಾವ ಯಾವ ಅಗತ್ಯ ಅಥವಾ ಇವರ ಹಿಂದೆ ಹೋಗಿ ನಮಗೆ ಏನು ಲಾಭ ಸಿಗ್ಲಿಕ್ಕಿದೆ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಳೋದು ಇನ್ನೊಂದು ವಿಚಾರ ನಮಗೆ ಹೇಳ್ತಾ ಇರುವಂತದ್ದು ಎಸ್ ಡಿ ಪಿ ಅನ್ನುವಂಥದ್ದು ಅದು ಮುಸಲ್ಮಾನರ ಪಕ್ಷ ಬರೇ ಮುಸಲ್ಮಾನರ ಓಟಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಮುಸಲ್ಮಾನರ ಪಕ್ಷ ಅಂತೇಳಿ ಮತ್ತೆ ಹೇಳ್ತಾರೆ ನಾನು ಹೇಳಿಕೆ ಬರ್ತಾ ಇದ್ದೇನೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಮುಸಲ್ಮಾನರು ಆರಂಭ ಮಾಡಿರುವಂತ ಪಕ್ಷ ಆಗಿದ್ರು ಕೂಡ ಈ ಪಕ್ಷ ಎಲ್ಲ ಜಾತಿ ಧರ್ಮದ ಜನರನ್ನ ಕೈ ಚಾಚಿ ಅಪ್ಪಿಕೊಂಡು ಎಲ್ಲರನ್ನ ಸ್ವಾಗತಿಸಿಕೊಂಡು ಎಲ್ಲರನ್ನ ಸೇರಿಸಿಕೊಂಡು ಮುಂದೆ ಹೋಗುವಂತ ಒಂದು ಪಕ್ಷ ನಮ್ಮ ಪಕ್ಷದಲ್ಲಿ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಅದು ಬಿ ಎಂ ಕಾಂಬ್ಳೆ ಅನ್ನುವಂಥವ್ರು ಅದೇ ರೀತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸೀತಾರಾಮ್ ಕೊಹಿವಾಲ್ ಅವರು ಮುಸಲ್ಮಾನರಲ್ಲ ಅದೇ ರೀತಿ ರಾಷ್ಟ್ರೀಯ ಕಾರ್ಯದರ್ಶಿ ನಮ್ಮ ವೇದಿಕೆಯಲ್ಲಿದ್ದಾರೆ ಅಲ್ಫೋನ್ಸೋ ಫ್ರಾಂಕೋ ಇವರು ಮುಸಲ್ಮಾನರಲ್ಲ ಅದೇ ರೀತಿ ನಮ್ಮ ರಾಜ್ಯದ ಉಪಾಧ್ಯಕ್ಷರು ದೇವಣೂರು ಪುಟ್ಟಾಂಜಯ ಅವರು ಮುಸಲ್ಮಾನರಲ್ಲ ಅದೇ ರೀತಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳ ಒಬ್ಬರಾದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಮುಸಲ್ಮಾನರಲ್ಲ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರುವಂತವರು ಆನಂದ ಮಿತ್ತಬೈಲ್ ಅವರು ಮುಸಲ್ಮಾನರಲ್ಲ ಅದೇ ರೀತಿ ಬೆಂಗಳೂರಿನ ಉಪಾಧ್ಯಕ್ಷರಾದಂತಹ ರಮೇಶ್ ಆದಿ ಜಾಂಬವ ಅನ್ನುವಂಥವರು ಮುಸಲ್ಮಾನರಲ್ಲ ಅದೇ ರೀತಿ ಬಾಳೆಕಾಯಿ ಶ್ರೀನಿವಾಸ್ ಅನ್ನುವಂಥ ಚಿತ್ರದುರ್ಗದ ನಮ್ಮ ಜಿಲ್ಲಾಧ್ಯಕ್ಷರು ಅವರು ಮುಸಲ್ಮಾನರಲ್ಲ ಅದೇ ರೀತಿ ಬಾಗಲಕೋಟೆಯ ಜಿಲ್ಲಾ ಸಮಿತಿಯ ಸದಸ್ಯರಾದಂತಹ ಯಮುನಪ್ಪ ಗುಣದಾಳ್ ಅನ್ನುವಂಥವರು ಅವರು ಮುಸಲ್ಮಾನರಲ್ಲ ಇಲ್ಲಿ ಕೂತಿರುವಂತಹ ಈ ಜಿಲ್ಲೆಯ ಉಪಾಧ್ಯಕ್ಷರು ವಿಕ್ಟರ್ ಮಾರ್ಟಿಸ್ ಅವರು ಮುಸಲ್ಮಾನರಲ್ಲ ಬಾಗಲಕೋಟೆಯ ಇನ್ನೊಬ್ಬರು ಸದಸ್ಯರಾದಂತಹ ಪರಶುರಾಮ್ ಮೇತ್ರಿ ಅನ್ನುವಂತ ಜಿಲ್ಲಾ ಸಮಿತಿ ಸದಸ್ಯರು ಅವರು ಮುಸಲ್ಮಾನರಲ್ಲ ಅದೇ ರೀತಿ ಚಿಕ್ಕಮಂಗಳೂರಿನ ಚಂದ್ರು ಅಂಗಡಿ ಅನ್ನುವಂಥವರು ಮುಸಲ್ಮಾನರಲ್ಲ ಅದು ಮಾತ್ರ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 30% ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ಮುಸಲ್ಮಾನ್ ರೈತರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಸಾವಿರಾರು ಕಾರ್ಯಕರ್ತರು ನಮ್ಮ ಜೊತೆ ಇವತ್ತು ಮುಸಲ್ಮಾನ್ ರೈತರು ಕೈ ಜೋಡಿಸ್ತಾ ಇದ್ದಾರೆ ಮುಸಲ್ಮಾನರ ಪಕ್ಷ ಅಂತ ಹೇಳಿಕೊಂಡು ನಮ್ಮನ್ನ ಸೈಡ್ ಮೈಂಡ್ ಮಾಡುವಂತ ನಿಮ್ಮ ಕುತಂತ್ರ ಅದು ನಡೆಯುವುದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಆದ್ರಿಂದ ಖಂಡಿತವಾಗಿಯೂ ಕೂಡ ಮುಂದಿನ ಚುನಾವಣೆ ಅದೊಂದು ನಿರ್ಣಾಯಕವಾದಂತ ಚುನಾವಣೆ ಈ ಚುನಾವಣೆಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತದ್ದು ಬಹಳ ಮುಖ್ಯವಾಗಿದೆ ಇಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಸೋಕಾಲ್ಡ್ ಜಾತ್ಯಾತೀತ ಪಕ್ಷಗಳಿಗೆ ಒಂದು ಕಿವಿ ಮಾತನ್ನ ಹೇಳಿಕೆ ಬಯಸ್ತಾರೆ ಒಂದು ವೇಳೆ ನೀವು ನಿಜವಾದ ಜಾತ್ಯಾತೀತರು ಅಂತ ಹೇಳಿ ಆಗಿದ್ರೆ ಒಂದು 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 ಸಂಧಾನ ಮಾಡ್ಕೊಳ್ಳೋಣ ನಿಜವಾದ ಜಾತ್ಯಾತೀತ ನೀವು ಹೌದಾದ್ರೆ ಬನ್ನಿ ನಮ್ಮ ಮುಂದೆ ಮಾತಾಡಿ ಇಲ್ಲಿ ಸುಮಾರು ಇಲ್ಲಿ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿವೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ನಿಜವಾದ ಜಾತ್ಯಾತೀತ ಹೌದ್ರಾದ್ರೆ 24 ಕ್ಷೇತ್ರಗಳನ್ನು ಬರೇ 24 ಕ್ಷೇತ್ರ ಕೇಳ್ತಾ ಇದ್ದೇನೆ ಬರೇ 24 ಕ್ಷೇತ್ರಗಳನ್ನು ನೀವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳಿಗೆ ಬಿಟ್ಟುಕೊಡಿ ಸಾಧ್ಯ ಇದೆ ನಿಮಗೆ ಬಿಟ್ಟುಕೊಡಿ ನಮ್ಮ ಅಭ್ಯರ್ಥಿಗಳು ಇಲ್ಲಿರುವಂತಹ ಪ್ರತಿಯೊಂದು ಅನ್ಯಾಯದ ವಿರುದ್ಧವಾಗಿ ವಿಧಾನಸಭೆಯಲ್ಲಿ ಗರ್ಜಿಸಲಿಕ್ಕಿದ್ದಾರೆ ನಿಮ್ಮ ಹಾಗೆ ಗುಲಾಮರಾಗಿ ಕೂತ್ಕೊಳ್ಳೋದಿಲ್ಲ ನಿಮ್ಮ ಹೈಕಮಾಂಡಿನ ಬೌಂಡ್ರಿಗೆ ಬಂದು ಗುಲಾಮರಾಗಿ ಬಾಯಿ ಮುಚ್ಚಿ ಕೂತ್ಕೊಳ್ಳುವಂತಹ ಅಭ್ಯರ್ಥಿಗಳೆಲ್ಲ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳು ನಮಗೆ ನಿಮಗೆ ನಿಜವಾದ ಕಾಳಜಿ ಇದೆ ಬಿಜೆಪಿಯನ್ನು ತಡೆಯುವಂಥದ್ದು ಬರೀ ಎಸ್ ಡಿ ಪಿ ಮಾತ್ರ ಕೆಲಸ ಅಲ್ಲ
ಬಿಜೆಪಿಯನ್ನ ತಡೆಯುವಂತದ್ದು ನಿಮ್ಮದು ಕೂಡ ಕರ್ತವ್ಯ. ನೀವು ಜಾತ್ಯಾತೀತರು ಹೌದಾದ್ರೆ ಈ ಒಂದು ಕ್ಯಾಲ್ಕುಲೇಷನ್ ನ ಈ ಒಂದು ಸಮೀಕರಣವನ್ನ ನೀವು ಪಾಲಿಸಲಿಕ್ಕೆ ತಯಾರಾಗಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾರೆ. ಆದ್ರಿಂದ ಆತ್ಮೀಯ ಎಲ್ಲ ಕಾರ್ಯಕರ್ತ ಮಿತ್ರರೇ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿ ಇಲ್ಯಾಸ್ ಮೊಹಮ್ಮದ್ ತುಂಬೆ ಅವರನ್ನ ಗೆಲ್ಲಿಸಲಿಕ್ಕೆ ಬೇಕಾಗಿ ನೀವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದರೆ ಸಾಕಾಗುವುದಿಲ್ಲ. ಮನೆ ಮನೆಗೆ ಹೋಗಿ ಈ ಅಭ್ಯರ್ಥಿ ಬಗ್ಗೆ ನೀವು ಅವರನ್ನ ಪರಿಚಯಿಸಿಕೊಂಡು ಅವರನ್ನ ಗೆಲ್ಲಿಸುವಂತಹ ಎಲ್ಲ ಪ್ರಯತ್ನಗಳನ್ನ ನೀವು ಮಾಡಬೇಕು. ಆದ್ರಿಂದ ಈ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳು ಗೆಲ್ಲಬೇಕಾದಂತ ಬಹಳ ಅಗತ್ಯ ಇದೆ. ವಿಧಾನಸಭೆಯ ಒಳಗಡೆ ಅಥವಾ ವಿಧಾನಸಭೆಯ ಹೊರಗಡೆ ಎಲ್ಲಾ ಕಡೆ ಕೂಡ ಅನ್ಯಾಯ ನಡೆದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅವರ ಕೈ ಹಿಡಿದು ಸಾಂತ್ವನವನ್ನ ಹೇಳುವಂತ ಅದಕ್ಕೆ ಬೇಕಾದಂತ ಕಾನೂನಾತ್ಮಕ ರಾಜಕೀಯವಾದಂತ ಎಲ್ಲ ಪರಿಹಾರವನ್ನ ಕೊಡುವಂತ ಸಾಂತ್ವನ ಕೊಡುವಂತ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಾದಂತ ಜವಾಬ್ದಾರಿ ಪ್ರಜ್ಞಾವಂತ ನಾಗರಿಕರಾದಂತ ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಜೈ ಹಿಂದ್ ಜೈ ಹಿಂದ್.